ಈಗ ಮೀಸಲಾತಿಯ ವಿಚಾರವನ್ನು ಬಿಜೆಪಿ ಕ್ರೆಡಿಟ್ ತಗೊಳ್ತಾ ಇದೆ. ಈಗ ಪಂಚಮಸಾಲಿಯವರಿಗೂ ಕೂಡ ಕೊಡಬೇಕು ಅನ್ನೋಂಥ ಹೋರಾಟ ತೀವ್ರಗೊಳ್ತಾ ಇದೆ. ಬೇರೆ ಬೇರೆ ಸಮುದಾಯ ಕೇಳ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ಹೋರಾಟ ಮಾಡಿತ್ತು. ನೋಡಿ, ಸಿದ್ದರಾಮಯ್ಯ ಸರ್ ಇದ್ದಾಗ ತಮಗೆಲ್ಲ ಗೊತ್ತಿದೆ ಕಮಿಟಿಯನ್ನು ಯಾರು ರಚನೆ ಮಾಡಿದ್ರು ಅಂತ. ಮೀಸಲಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಬೇರೆ ಜಾತಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಮೀಸಲಾತಿಯನ್ನು, ನಾನು ಪರ್ಟಿಕ್ಯುಲರ್ ಒಂದು ಪಂಚಮಸಾಲಿ ಸಮುದಾಯದವಳಾಗಿ ನಾನು ಆ ಹೋರಾಟದ ಭಾಗ ಆಗಿ ನಾನು ಹೇಳ್ತಾ ಇದ್ದೀನಿ. ಲಿಂಗಾಯತ ಪಂಚಮಸಾಲಿಗಳು ಬಹಳಷ್ಟು ಜನ ಬಡವರಿದ್ದಾರೆ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನಾನುಕೂಲ ಆಗ್ತಾ ಇದೆ. ಆದರೆ ನಮಗೆ 2A ಮೀಸಲಾತಿ ಸಿಗೋದ್ರಿಂದ ಬೇರೆ ಸಮಾಜಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಮೊನ್ನೆ 7ನೇ ತಾರೀಕು ಸರ್ವಪಕ್ಷದ ಸಭೆಯನ್ನು ಮುಖ್ಯಮಂತ್ರಿಯವರು ಕರೆದು SC ST ಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಸೊ ಅನುಕೂಲ ಆಗಿ ಎಲ್ಲ ಸಮಾಜಕ್ಕೆ ಅಂತ ಹೇಳ್ತಾರೆ. ಈಗ ಮೀಸಲಾತಿಯ ವಿಚಾರವನ್ನು ಬಿಜೆಪಿ ಕ್ರೆಡಿಟ್ ತಗೊಳ್ತಾ ಇದೆ. ಈಗ ಪಂಚಮಸಾಲಿಯವರಿಗೂ ಕೂಡ ಕೊಡಬೇಕು ಅನ್ನೋಂಥ ಹೋರಾಟ ತೀವ್ರಗೊಳ್ತಾ ಇದೆ. ಬೇರೆ ಬೇರೆ ಸಮುದಾಯ ಕೇಳ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ಹೋರಾಟ ಮಾಡಿತ್ತು. ನೋಡಿ, ಸಿದ್ದರಾಮಯ್ಯ ಸರ್ ಇದ್ದಾಗ ತಮಗೆಲ್ಲ ಗೊತ್ತಿದೆ ಕಮಿಟಿಯನ್ನು ಯಾರು ರಚನೆ ಮಾಡಿದ್ರು ಅಂತ. ಮೀಸಲಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಬೇರೆ ಜಾತಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಮೀಸಲಾತಿಯನ್ನು, ನಾನು ಪರ್ಟಿಕ್ಯುಲರ್ ಒಂದು ಪಂಚಮಸಾಲಿ ಸಮುದಾಯದವಳಾಗಿ ನಾನು ಆ ಹೋರಾಟದ ಭಾಗ ಆಗಿ ನಾನು ಹೇಳ್ತಾ ಇದ್ದೀನಿ. ಲಿಂಗಾಯತ ಪಂಚಮಸಾಲಿಗಳು ಬಹಳಷ್ಟು ಜನ ಬಡವರಿದ್ದಾರೆ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನಾನುಕೂಲ ಆಗ್ತಾ ಇದೆ. ಆದರೆ ನಮಗೆ 2A ಮೀಸಲಾತಿ ಸಿಗೋದ್ರಿಂದ ಬೇರೆ ಸಮಾಜಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಮೊನ್ನೆ 7ನೇ ತಾರೀಕು ಸರ್ವಪಕ್ಷದ ಸಭೆಯನ್ನು ಮುಖ್ಯಮಂತ್ರಿಯವರು ಕರೆದು SC ST ಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಸೊ ಅನುಕೂಲ ಆಗಿ ಎಲ್ಲ ಸಮಾಜಕ್ಕೆ ಅಂತ ಹೇಳ್ತಾರೆ ಅಷ್ಟೇ.